ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ 108 ಅಡಿ ಎತ್ತರದ ಕೆಂಪೇಗೌಡ ಅವರ ಪ್ರತಿಮೆ ಅನಾವರಣ ಆಯಿತು. ಈ ಸಂಬಂಧ ಈಗ ವಾಕ್ ಸಮರ ಮುಂದುವರೆದಿದೆ. ಪ್ರತಿಮೆ ಅನಾವರಣಕ್ಕೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಅವರನ್ನ ಆಹ್ವಾನಿಸಿರಲಿಲ್ಲ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ಸೊ ಹಾಗಾಗಿ ಈಗ ಆ ವಿಚಾರಕ್ಕೆ ವಾಕ್ ಸಮರ ಮುಂದುವರೆದಿದೆ. ಬಿಜೆಪಿ ವಿರುದ್ಧ ಬಹಿರಂಗವಾಗಿಯೇ ಜೆಡಿಎಸ್ ಈಗ ವಾಕ್ ಸಮರಕ್ಕೆ ಮುಂದಾಗಿದ್ದು, ಸರ್ಕಾರದ ನಡೆಗೆ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತದೆ. ಅಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಬಿಜೆಪಿ ಸರ್ಕಾರದ ನಡೆಯಿಂದಾಗಿ ಪಕ್ಷಾತೀತವಾಗಿ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ, ಕೆಂಪೇಗೌಡ ಅವರ ಪ್ರತಿಮೆಯ ಅನಾವರಣದ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರನ್ನ ಇನ್ವೈಟ್ ಮಾಡಲಿಲ್ಲ ಅಂತ ಹೇಳಿ ಈಗ ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಬಿಜೆಪಿ ಪಕ್ಷದ ನಡೆಯಿಂದಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ವತಿಯಿಂದ ವಾಕ್ ಸಮರ ಕೂಡ ಸೃಷ್ಟಿಯಾಗಿದೆ. ಕಂದಾಯ ಸಚಿವ ಆರ್ ಅಶೋಕ್ ಅವರು, ಆದಿತುಂಚನಗಿರಿ ಪೀಠದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ, ಎಲ್ಲ ಪ್ರಮುಖ ಮುಖಂಡರೆಲ್ಲರೂ ಕೂಡ ಭಾಗಿಯಾಗಿದ್ರು. ಆದರೆ ಇಲ್ಲಿ ಅವರನ್ನ ಕಡೆಗಣಿಸಲಾಗಿದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರವಾಗಿ ಇಲ್ಲಿ ಪಾಲಿಟಿಕ್ಸ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದು ನೇರವಾದಂತಹ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಸೊ ಈಗ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಎಚ್ ಡಿ ದೇವೇಗೌಡ ಅವರನ್ನ ಕರೆದಿದ್ರೆ ಏನಾಗ್ತಾ ಇತ್ತು, ಇವ್ರಿಗೆ ಯಾಕೆ ಕರೀಲಿಲ್ಲ, ಯಾವ ಕಾರಣಕ್ಕೋಸ್ಕರ ಕಡೆಗಣಿಸಿದ್ರು ಅಂತ ಒಂದು ಟ್ವೀಟ್ ಮಾಡೋ ಮೂಲಕ ಕುಮಾರಸ್ವಾಮಿ ಅವರು ಕೂಡ ಬೇಜಾರನ್ನು ಮಾಡಿಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ನಿನ್ನೆಯಷ್ಟೇ ಒಂದು ಟ್ವೀಟನ್ನು ಕೂಡ ಮಾಡಿತ್ತು. ಅದರ ವಿಚಾರವಾಗಿ ಮುಂದಿನ ಹಂತದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಆದರೆ ಈಗಿರುವಂಥ ವಿಚಾರ ಅಂದರೆ, ಕಾರ್ಯಕ್ರಮಕ್ಕೆ ದೇವೇಗೌಡ ಅವರನ್ನು ಆಹ್ವಾನಿಸಲಿಲ್ಲ, ಹಾಗಾಗಿ ಬಹಳ ಬೇಸರವನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು. ಈಗ ಪಕ್ಷಾತೀತವಾಗಿ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಒಂದು ಕಡೆಯಿಂದ ಕಾಂಗ್ರೆಸ್ನವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಜೆಡಿಎಸ್ ನಾಯಕರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.